ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಾವಿನ ಹಣ್ಣನ್ನು ಪ್ರತಿಯೊಬ್ಬರೂ ತಿಂದೇ ಇರ್ತೀರಾ, ಹಾಗೂ ಈ ಹಣ್ಣನ್ನು ತಿಂದದೇ ಇರುವವರು ಯಾರೂ ಇರುವುದಿಲ್ಲ. ಮಾವಿನ ಹಣ್ಣಿನಿಂದ ಆಗುವ ಉಪಯೋಗಗಳ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆ ಉಪಯೋಗಗಳು ಏನು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ, ಬನ್ನಿ. ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದೇ ಕರೆಯುತ್ತಾರೆ. ಮಾವಿನ ಹಣ್ಣು ಚಿಕ್ಕವರಿಂದ ದೊಡ್ಡವರಿವರೆಗೂ ಎಲ್ಲರಿಗೂ ಇಷ್ಟವಾಗುತ್ತದೆ. ಈ ಮಾವಿನ ಹಣ್ಣನ್ನು ಇಷ್ಟಪಡದೇ ಇರುವವರು ಯಾರೂ ಇಲ್ಲ. ಹಾಗೂ ಮಾವಿನ ಹಣ್ಣನ್ನು ತಿನ್ನಲು ಎಷ್ಟು ರುಚಿಯಾಗಿರುತ್ತದೋ ಅಷ್ಟೇ ಅದರಿಂದ ಉಪಯೋಗಗಳು ಕೂಡ ಇವೆ. ಮಾವಿನ ಹಣ್ಣು ತಿನ್ನುವುದರಿಂದ ರೋಗ ನಿವಾರಣಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಮಾವಿನ ಹಣ್ಣು ಸೇವನೆಯಿಂದ ಕಣ್ಣು ದೃಷ್ಟಿ ಚೆನ್ನಾಗಿರುತ್ತದೆ. ಹಾಗೂ ಮಾವಿನ ಹಣ್ಣು ಸೇವನೆಯಿಂದ ಜೀರ್ಣಕ್ರಿಯೆ ಕೂಡ ಹೆಚ್ಚಾಗುತ್ತದೆ. ಎಸಿಡಿಟಿ, ಅಲರ್ಜಿ ಸಮಸ್ಯೆಯಿಂದ ನರಳುವವರು ಮಾವಿನ ಹಣ್ಣನ್ನು ತಿನ್ನಲೇಬೇಕು. ಹಾಗೂ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಮಾವಿನ ಹಣ್ಣಿನಿಂದ ಆಗುವ ಉಪಯೋಗಗಳು. ಇದರ ಮೇಲೆ ತಮ್ಮ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಈ ಹಣ್ಣನ್ನು ತಿಂದರೆ ಏನಾಗುತ್ತದೆ ಎಂಬುದನ್ನು ತಮ್ಮ ಸ್ನೇಹಿತರೊಂದಿಗೂ ಹಾಗೂ ಕುಟುಂಬದವರೊಂದಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.